ಗುಲ್ಟು ಆದಮೇಲೆ ಒಂದು ಸಣ್ಣ ಗ್ಯಾಪ್ ಆಯಿತು, ಒಂದೆರಡು ಸಿನಿಮಾಗಳು ಕಮಿಟ್ ಆಗಿದ್ದೆ, ಆ ಸಿನಿಮಾಗಳು ತುಂಬ ಡಿಲೇ ಆಯಿತು. ಅದ್ರ ಮಧ್ಯ ಕತೆಗಳನ್ನ ಕೇಳಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಕತೆ ಅನಿಸಿದ್ದು. ಶ್ರೀಧರ್ ಅವರು ಬಂದು ಕತೆ ಹೇಳಿದಾಗ 20 ಡೇಸಲ್ಲಿ ಮುಗಿದೋಗ್ಬಿಡುತ್ತೆ ಬ್ರೋ ಅಂದಿದ್ರು. ಅದು 2 ವರ್ಷ ಆಯ್ತು ಇವಾಗ ಬಿಕಾಸ್ ಆಫ್ ದ ಲಾಕ್ಡೌನ್ಸ್. ಬಟ್ ಈ 2 ಬಟ್ ಇಷ್ಟು ದಿನಗಳು ಕೂಡ ಪ್ರತಿಯೊಬ್ಬರು ಫಸ್ಟ್ ಡೇ 1 ಯಾರ್ಯಾರು ಶುರು ಮಾಡಿದ್ವಿ ಕೆಲಸ ಮಾಡಲಿಕ್ಕೆ, ಎಲ್ಲರೂ ಕೂಡ ಕನೆಕ್ಟೆಡ್ ಆಗಿ ಇದ್ದೀವಿ. ಆದಿ ಅನ್ನುವಂಥ ಒಂದು ಪಾತ್ರನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಗುಲ್ಟೋಲಿ ಮಾಡಿದಂಥ ಪಾತ್ರಕ್ಕಿಂತ ವಿಭಿನ್ನವಾದಂಥ ಪಾತ್ರ, ತುಂಬ ಒಳ್ಳೆ ಮೌಲ್ಯಗಳನ್ನು ಹೇಳಿಕೊಟ್ಟು ಬೆಳೆಸಿರ್ತಾರೆ. ಈ ಆದಿ ಅನ್ನುವಂಥ ಪಾತ್ರದ ತಂದೆ ಒಬ್ಬ ದೈಹಿಕ ಶಿಕ್ಷಕರಾಗಿರ್ತಾರೆ. ಇವನು ಒಬ್ಬ ಬಾಕ್ಸರ್, ಬಾಕ್ಸಿಂಗಲ್ಲಿ ಸಾಧನೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಒಬ್ಬ ವ್ಯಕ್ತಿ, ತುಂಬ ಒಳ್ಳೆ ಮೌಲ್ಯಗಳನ್ನ ಇಟ್ಕೊಂಡಿರುವಂಥ ವ್ಯಕ್ತಿ, ಯಾವುದೇ ಗೋಜುಲುಗಳಿಗೆ ಹೋಗ್ದಂಥ ವ್ಯಕ್ತಿ. ಅವನ ಒಂದು ಜೀವನದಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಆ ಒಂದು ಸನ್ನಿವೇಶದಲ್ಲಿ ತುಂಬ ಇಷ್ಟಪಟ್ಟಂಥ ಸ್ಪೋರ್ಟ್ಸಾ, ಬಾಕ್ಸಿಂಗಾ, ಇಲ್ಲ ತುಂಬ ಇಷ್ಟಪಟ್ಟಿರುವಂಥ ವ್ಯಕ್ತಿನ ಅನ್ನುವಂಥ ಒಂದು ಸಂದರ್ಭ ಬರುತ್ತೆ.